ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಎಲ್ಲ ಅಸಮಾಧಾನದ ಮಧ್ಯೆನು ಆ ಪ್ರಿಯನ್ನ ಮನೆ ತುಂಬಿಸ್ಕೊಂಡಿದ್ದಾಯ್ತು. ಸೇವಂತಿ ಪಾಪ ಅತ್ತೆ ತುಂಬಾ ನೊಂದ್ಕೊಂಡಿದ್ದಾರೆ, ಆದ್ರೆ ಏನ್ ಮಾಡೋದು, ಆ ಪ್ರಿಯ ಬೇರೆ ದಾರಿನೇ ಉಳಿಸಿಲ್ಲ. ಆ ಪ್ರಿಯ ಹೆಸರು ಕೇಳಿದ್ರೆ ಮನ್ಸಿಗೊಂಥರ ಇರ್ಸು ಮುರ್ಸು ಆಗತ್ತೆ. ಅಂಥದ್ರಲ್ಲಿ ಆ ಪ್ರಿಯ ಮುಂದೆ ನೀವು ನನ್ನನ್ನು ಹೊಗಳ್ಬಾರ್ದಾಗಿತ್ತು ಅತ್ತೆ. ನಾನ್ ಯಾವಾಗಮ್ಮ ನಿನ್ನ ಹೊಗಳ್ದೆ? ಅತ್ತೆ, ನಮ್ ಸೇವಂತಿ ಬಂದಾಗ ಒಂದೇ ಕಡ್ಡಿನಲ್ಲಿ ಎಲ್ಲಾ ದೀಪ ಹಚ್ಚಿದ್ಲು. ಇವತ್ತಿಗೂ ಕೂಡ ಒಳ್ಳೆ ಮನೆ ಯಜಮಾನಿ ತರ ಮನೆ ನಡ್ಸ್ಕೊಂಡು ಹೋಗ್ತಿದ್ದಾಳೆ ಅಂತ ಹೊಗಳಿದ್ರಿ ತಾನೇ ನೀವು? ಸೇವಂತಿ, ಇದ್ರಲ್ಲಿ ಹೊಗಳೋದೇನ್ ಬಂತು? ಇರೋ ವಿಷಯ ತಾನೇ ಹೇಳಿದ್ದು. ಹಾಗ್ ನೋಡೋದಕ್ಕೋದ್ರೆ ನಿನ್ನ ಹೊಗಳು ಬೇಕು ಅಂದ್ರೆ ಕನಿಷ್ಠ ಅರ್ಧ ದಿನನಾದ್ರೂ ಬೇಕು ಅತ್ತೆ. ಹೌದಮ್ಮ ಸೇವಂತಿ, ತುಂಬಾ ಮುಗ್ದೆ ನೀನು. ಮಗು ತರ ಮನ್ಸು ನಿಂದು, ತುಂಬ ಕುಟುಂಬನ ನಂದಾ ದೀಪದ ತರ ಕಾಯೋಳ್ ನೀನು. ಸೇವಂತಿ ಅಂದ್ರೆ ಅನ್ನಪೂರ್ಣೇಶ್ವರಿ, ಸೇವಂತಿ ಅಂದ್ರೆ ಕರುಣಾಮಯಿ, ಸೇವಂತಿ ಅಂದ್ರೆ ಕ್ಷಮಯ ದರಿತ. ಅಯ್ಯೋ ಅತ್ತೆ ಅತ್ತೆ ಅತ್ತೆ, ಸಾಕು ನನ್ನ ಹೊಗಳಿ ಅಟ್ಟಕೇರಿಸಿದ್ದು. ಆದ್ರೂ ಅತ್ತೆ, ಪ್ರಿಯಾ ದೀಪ ಹಚ್ಚಬೇಕಾದ್ರೆ ನೀವು ನನ್ನ ಬಗ್ಗೆ ಹೊಗಳ್ಬಾರ್ದಿತ್ತೇನೋ. ಪ್ರಿಯಾ ಮುಖ ಪೆಚ್ಚಗಾಗೋಯ್ತು, ನೀವು ನನ್ನ ವಹಿಸ್ಕೊಂಡು ಮಾತಾಡಿದ್ದು ಅವಳಿಗೆ ಚುಚ್ಚದಾಗಿದೆ. ಸೇವಂತಿ, ನಿನ್ನಲ್ಲಿರೋ ಒಳ್ಳೆ ಗುಣಗಳನ್ನ ಹೊಗಳಿದ್ರೆ ಅವಳಗ್ ಸಹಿಸ್ಕೊಳ್ಳೋ ಶಕ್ತಿ ಇಲ್ಲ ಅಂದ್ರೆ ನಾನೇನ್ ಮಾಡೋದಕ್ಕಾಗುತ್ತೆ? ಆದ್ರೆ ಅವಳು ಅದಕ್ಕೂ ಏನಾದ್ರೂ ಕೆಟ್ಟದ್ ಮಾಡಿದ್ರೆ ಅನ್ನೋದು ನನ್ ಭಯ. ಸೇವಂತಿ, ನೀನ್ ಯಾಕೆ ಹೆದರ್ಕೊಳ್ತೀಯ? ನಿನ್ ಜೊತೆ ನಾವೆಲ್ಲ ಇದ್ದೀವಿ. ಹಾಗ್ ನೋಡೋದಕ್ಕೋದ್ರೆ ಆ ಕೇಡಿ ಅವಳು ಒಂಟಿ, ಅವಳು ಹೆದರ್ಕೋಬೇಕು, ನಮ್ಗಳ ಮುಂದೆ ಅವಳ ಆಟ ನಡೆಯಲ್ಲ ಅಂತ. ಅತ್ತೆ, ಈ ನಗು ಈ ಮಾತು ನಿಜವಾಗ್ಲೂ ನಿಮ್ ಮನಸ್ಸಿಂದನೇ ಬರ್ತಿರೋದಾ? ಸೇವಂತಿ, ನಿಜ ಹೇಳ್ಬೇಕು ಅಂದ್ರೆ ನಿನಗ್ ಧೈರ್ಯ ತುಂಬದು ಕಾಡಿದ ಮಾತುಗಳು. ನನ್ಗೂ ಅವಳ ಬಗ್ಗೆ ತುಂಬಾ ಆತಂಕ ಭಯ ಇದೆ. ಯಾಕೆಂದ್ರೆ ನನ್ ಕರ್ಣನ ಎಷ್ಟೇ ಪ್ರೀತಿ ಮಾಡಿದ್ರು ಅವ್ನ್ ನನ್ನನ್ನ ಶತ್ರು ತರ ನೋಡ್ತಾನೆ. ಮೊದ್ಲೇ ಪ್ರಿಯಂಗ್ ನನ್ ಕಂಡ್ರೆ ಆಗಲ್ಲ. ಆಮೇಲೆ ಕರ್ಣನ್ ತಲೆಯಲ್ಲಿ ನನ್ ಬಗ್ಗೆ ಇಲ್ದೇ ಇರೋದೆಲ್ಲ ತುಂಬಿ ಕರ್ಣನ ನನ್ನಿಂದ ಇನ್ನೂ ದೂರ ಮಾಡ್ತಾಳೆ ಅಂತ ಭಯ ಆಗ್ತಿದೆ ಸೇವಂತಿ. ಅದಕ್ಕೆ ಅವಳ ಜೊತೆ ಆದಷ್ಟು ಮಟ್ಟಕ್ಕೆ ಸೂಕ್ಷ್ಮವಾಗಿ ನಡ್ಕೋಬೇಕು. ಕರ್ಣಂಗೋಸ್ಕರ ಆ ಪ್ರಿಯನ ಸಹಿಸ್ಕೊಳ್ಳೇಬೇಕು. ನಮ್ಮೆಲ್ಲರ ಪರಿಸ್ಥಿತಿನೂ ಹಾಗೆ ಆಗಿದೆ ಅಲ್ವಾ? ಎಲ್ಲ ಕರ್ಣ ಭಾವನಗೋಸ್ಕರ ಅವಳನ್ನ ಸಹಿಸ್ಕೋಬೇಕು, ಹಾಗೆ ಭಾವ ಯಾವಾಗ್ಲೂ ಖುಷಿಯಾಗಿರೋ ತರ ನೋಡ್ಕೋಬೇಕು.